Hi friends, welcome to Classic Education YouTube channel. I am Virupaksh. Today in this job junction video, we are going to discuss about the Indian Coast Guard Notification 2021. So now you are in a job junction video in the Indian Coast Guard Notification 2021 and discuss Madana. Online applications are invited from male Indian citizens for recruitment to the post of navik General Duty, navik Domestic Branch, and Anthric in the Indian Coast Guard and Armed Force of the union So in my Indian Coast Guard ನವರು ಅಪ್ಲಿಕೇಶನ್ ಕರೆದಿದ್ದಾರೆ ಅಂದರೆ ಮೇಲ್ ಇಂಡಿಯನ್ ಸಿಟಿಜನ್ಸ್ ಅಂದರೆ ಪುರುಷ ಭಾರತೀಯ ಅಭ್ಯರ್ಥಿಗಳಿಗೆ ಭಾಳ ಜನಕ್ಕೆ ಡೌಟ್ ಇರುತ್ತೆ ಮಹಿಳೆಯರು ಅಪ್ಲೈ ಮಾಡ್ಬೋದು ಅಂತ ಇಲ್ಲ ಈ ಹುದ್ದೆ ಮಹಿಳೆಯರಿಗಿಲ್ಲ ಇದು ಯಾರಿಗಿದೆ ಅಂದರೆ ಬರೀ ಪುರುಷ ಅಭ್ಯರ್ಥಿಗಳಿಗಿದೆ ಯಾವ ಪೋಸ್ಟಿಗೆ ಕರೆದಿದ್ದಾರೆ ಅಂದರೆ ನಾವೀಗ ಜನ್ರಲ್ ಡ್ಯೂಟಿ ಕರೆದಿದ್ದಾರೆ ನಾವೀಗ ಡೊಮೆಸ್ಟಿಕ್ ಬ್ರಾಂಚಿಗೆ ಕರೆದಿದ್ದಾರೆ ಮತ್ತು ಆಂತ್ರಿಕಿ ಕರೆದಿದ್ದಾರೆ ಸೊ ಈ ಮೂರು ಹುದ್ದೆಗಳಿಗೆ ಏನು ಮಾಡಿದ್ದಾರೆ ಅಂದರೆ ಅಪ್ಲಿಕೇಶನ್ನ ಕರೆದಿದ್ದಾರೆ ಸೊ ಎಜುಕೇಷನ್ ಕ್ವಾಲಿಫಿಕೇಶನ್ ಏನೆಲ್ಲ ವಿದ್ಯಾರ್ಹತೆ ಇರಬೇಕಿದ್ದಕ್ಕೆ ನಾವೀಗ ಜನ್ರಲ್ ಡ್ಯೂಟಿ ಟೆನ್ ಪ್ಲಸ್ ಟು ಪಾಸ್ಟ್ ವಿತ್ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಫ್ರಮ್ ಎಜುಕೇಶನಲ್ ಬೋರ್ಡ್ ಸೊ ಇಲ್ಲೇನಂದರೆ ನೀವು ನಾವೀಗ ಜನರಲ್ ಡ್ಯೂಟಿಗೆ ಅಪ್ಲೈ ಮಾಡ್ತಿದ್ರೆ ನೀವು ಟ್ವೆಲ್ತ್ ಪಾಸ್ ಆಗಿರಬೇಕು ಟ್ವೆಲ್ತ್ ಪಾಸ್ ಆದರೆ ಅದರೊಳಗೆ ಏನಂದರೆ ನಿಮ್ಮದು ಸಬ್ಜೆಕ್ಟು ಸೈನ್ಸ್ ಆಗಿರಬೇಕು ಇಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಯಾವುದೇ ಥರನಾದಂಥ ಅಪ್ ಯಾವುದೇ ಥರನಾದ ವಿದ್ಯಾರ್ಥಿಗಳಿಗೆ ಅಪ್ಲೈ ಮಾಡೋಕ್ಕಾಗಲ್ಲ ನಾವಿಕ್ ಡೊಮೆಸ್ಟಿಕ್ ಬ್ರಾಂಚ್ ಈ ವಿದ್ಯಾರ್ಥಿಗಳಿಗೆ ಏನಂದರೆ ಟೆಂತ್ ಕ್ಲಾಸ್ ಪಾಸ್ ಫ್ರಾಮ್ ಆ್ಯಂಡ್ ಎಜುಕೇಷನ್ ಬೋರ್ಡ್ ಸೊ ನಾವಿಕ್ ಡೊಮೆಸ್ಟಿಕ್ ಬ್ರಾಂಚ್ಗೆ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ನೀವು ಜಸ್ಟ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದರೆ ಸಾಕು ನೀವು ನಾ ನಾವಿಕ್ ಡೊಮೆಸ್ಟಿಕ್ ಬ್ರಾಂಚ್ಗೆ ಅಪ್ಲೈ ಮಾಡ್ಬೋದಾಗಿದೆ ಸೊ ಯಾಂತ್ರಿಕಿಗೆ ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ಇದೆ ಅಂದರೆ ಆ್ಯಂತ್ರಿಕ್ ಟೆನ್ತ್ ಕ್ಲಾಸ್ ಪಾಸ್ಟ್ ಫ್ರಾಮ್ ಆ್ಯಂಡ್ ಎಜುಕೇಷನ್ ಬೋರ್ಡ್ ಆ್ಯಂಡ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಆರ್ ಎಲೆಕ್ಟ್ರಾನಿಕ್ಸ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಆಫ್ ಡ್ಯೂರೇಷನ್ ತ್ರೀ ಆರ್ ಫೋರ್ ಇಯರ್ ಅಪ್ರೂವ್ಡ್ ಬೈ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಸೊ ಯಾಂತ್ರಿಕಿಗೆ ನೀವು ಅಪ್ಲೈ ಮಾಡಬೇಕಂದ್ರೆ ಏನಾಗಿರ್ಬೇಕಂದ್ರೆ ನೀವು ಟೆಂತ್ ಪಾಸ್ ಆಗಿರಬೇಕು ಜೊತೆಗೆ ಡಿಪ್ಲೊಮಾ ಮಾಡಿರಬೇಕು ಯಾವ್ದರಲ್ಲಿ ಡಿಪ್ಲೊಮಾ ಮಾಡಿರಬೇಕಂದ್ರೆ ಎಲೆಕ್ಟ್ರಿಕಲಲ್ಲಿ ಮಾಡಿರಬೇಕು ಮೆಕ್ಯಾನಿಕಲಲ್ಲಿ ಮಾಡಿರಬೇಕು ಇಲ್ಲ ಎಲೆಕ್ಟ್ರಾನಿಕ್ಸಲ್ಲಿ ಮಾಡಿರಬೇಕು ಅಥವಾ ಟೆಲಿಕಮ್ಯುನಿಕೇಷನಲ್ಲಿ ಮಾಡಿರಬೇಕು ಸೊ ಈ ನಾಲ್ಕು ಡಿಪ್ಲೊಮಾ ಮಾಡಿದವರು ಏನಂದರೆ ಯಾಂತ್ರಿಕಿಗೆ ಅಪ್ಲೈ ಮಾಡ್ಬೋದಾಗಿದೆ ಸೊ ಏಜ್ ಲಿಮಿಟ್ ವಯೋಮಿತಿ ಎಷ್ಟಿದೆ ನೋಡಿರಿ ಮಿನಿಮಮ್ ಏಯ್ಟೀನ್ ಇಯರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಟ್ವೆಂಟಿ ಟಿ ಇಯರ್ಸ್ ಆಸ್ ಫಾಲೋಸ್ ಇಲ್ಲಿ ಕನಿಷ್ಠ ವಯೋಮಿತಿ ಎಷ್ಟಿದೆ ಅಂದರೆ ಹದಿನೆಂಟು ವರ್ಷ ಇದೆ ಮತ್ತು ಗರಿಷ್ಠ ವಯೋಮಿತಿ ಎಷ್ಟಿದೆ ಅಂದರೆ ಇಪ್ಪತ್ತೆರಡು ವರ್ಷ ಇದೆ ನಾವಿಕ್ ಜನ್ರಲ್ ಡ್ಯೂಟಿ ಆ್ಯಂಡ್ ಆ್ಯಂತ್ರಿಕ್ ಪರ್ಸನ್ ಮಸ್ಟ್ ಬಿ ಬಾರ್ನ್ ಬಿಟ್ವೀನ್ ಫಸ್ಟ್ ಫೆಬ್ರವರಿ ಟೂ ತೌಸಂಡ್ ಟು ತರ್ಟಿ ಫಸ್ಟ್ ಜಾನ್ ಟೂ ತೌಸಂಡ್ ಫೋರ್ಟೀನ್ ಬೋರ್ಡ್ ಡೇಟ್ಸ್ ಆರ್ ಇನ್ಕ್ಲೂಸಿವ್ ಸೊ ಇಲ್ಲಿ ಯಾರು ನಾವಿಕ್ ಜನ್ರಲ್ ಡ್ಯೂಟಿ ಮತ್ತು ಆ್ಯಂತ್ರಿಕ್ ಅಪ್ಲೈ ಮಾಡ್ತಿರಲ್ಲ ಅವರು ಡೇಟ್ ಆಫ್ ಬರ್ತ್ ಯಾವಾಗಿರ್ಬೇಕಂದ್ರೆ ಒಂದನೇ ಫೆಬ್ರವರಿ ಎರಡು ಸಾವಿರದಿಂದ ಮೂವತ್ತೊಂದನೇ ಜನವರಿ ಎರಡು ಸಾವಿರದ ನಾಲ್ಕರೊಳಗೆ ಇರಬೇಕು ನಾವಿಕ್ ಡೊಮೆಸ್ಟಿಕ್ ಬ್ರಾಂಚ್ ಪರ್ಸನ್ ಮಸ್ಟ್ ಬಿ ಬಾರ್ನ್ ಬಿಟ್ವೀನ್ ಫಸ್ಟ್ ಏಪ್ರಿಲ್ ಟೂ ತೌಸಂಡ್ ಟು ತರ್ಟಿ ಫಸ್ಟ್ ಮಾರ್ಚ್ ಟೂ ತೌಸಂಡ್ ಫೋರ್ ಫೋರ್ ಬೋರ್ಡ್ ಡೇಟ್ಸ್ ಆರ್ ಇನ್ಕ್ಲೂಸಿವ್ ಯಾರು ನಾವಿಕ್ ಡೊಮೆಸ್ಟಿಕ್ ಬ್ರಾಂಚಿಗೆ ಅಪ್ಲೈ ಮಾಡ್ತಿರಲ್ಲ ಆ ಅಭ್ಯರ್ಥಿಗಳ ಡೇಟ್ ಆಫ್ ಬರ್ತ್ ಯಾವಾಗಿರಬೇಕಂದ್ರೆ ಒಂದನೇ ಏಪ್ರಿಲ್ ಎರಡು ಸಾವಿರದಿಂದ ಮೂವತ್ತೊಂದನೇ ಮಾರ್ಚ್ ಎರಡು ಸಾವಿರದ ನಾಲ್ಕರೊಳಗೆ ಇರಬೇಕು ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಆಫ್ ಫೈವ್ ಇಯರ್ಸ್ ಫಾರ್ ಎಸ್ ಸಿ ಎಸ್ ಟಿ ಆ್ಯಂಡ್ ತ್ರೀ ಇಯರ್ಸ್ ಫಾರ್ ಓ ಬಿ ಸಿ ನಾನ್ ಕ್ರೀಮಿ ಲೇಯರ್ ಕ್ಯಾಂಡಿಡೇಟ್ಸ್ ಈಸ್ ಅಪ್ಲಿಕೇಬಲ್ ಓನ್ಲಿ ಇಫ್ ದ ಪೋಸ್ಟ್ ಆರ್ ರಿಸರ್ವ್ ಫಾರ್ ದೆಮ್ ಸೊ ಇಲ್ಲಿ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಎಷ್ಟಿದೆ ಅಂದರೆ ಐದು ವರ್ಷ ಇರುತ್ತೆ ಅದೇ ನೀವು ಓ ಬಿ ಸಿ ಕೆಡೆಪದರಹಿತ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಮೂರು ವರ್ಷ ಏನಂದರೆ ರಿಸರ್ವೇಷನ್ ಕೊಡ್ತಾರೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ ಸೊ ವೇಕೆನ್ಸೀಸ್ ಎಷ್ಟಿದೆ ನೋಡಿರಿ ನಾವೀಗ ಜನ್ರಲ್ ಡ್ಯೂಟಿಗೆ ನಿಮಗೆ ಟೋಟಲ್ ಇನ್ನೂರ ಅರವತ್ತು ವೇಕೆನ್ಸೀಸ್ ಇದೆ ನಾವೀಗ ಡೊಮೆಸ್ಟಿಕ್ ಬ್ರಾಂಚಿಗೆ ನಿಮಗೆ ಐವತ್ತು ವೇಕೆನ್ಸೀಸ್ ಇದೆ ಆ್ಯಂತ್ರಿಕ್ ಮೆಕ್ಯಾನಿಕಲ್ಗೆ ನಿಮಗೆ ಇಪ್ಪತ್ತು ವೇಕೆನ್ಸೀಸ್ ಇದೆ ಆ್ಯಂತ್ರಿಕ್ ಎಲೆಕ್ಟ್ರಿಕಲ್ಗೆ ಹದಿಮೂರು ವೇಕೆನ್ಸೀಸ್ ಇದೆ ಆಮೇಲೆ ಆ್ಯಂತ್ರಿಕ್ ಎಲೆಕ್ಟ್ರಿಕಲ್ಗೆ ಏಳು ಎಲೆಕ್ಟ್ರಾನಿಕ್ಸ್ಗೆ ಏಳು ವೇಕೆನ್ಸೀಸ್ ಇದೆ ಸೊ ಸೆಲೆಕ್ಷನ್ ಮೆಥಡ್ ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ದ ಸೆಲೆಕ್ಷನ್ ಆಫ್ ರಿಕ್ರೂಟ್ಸ್ ಈಸ್ ಬೇಸ್ಡ್ ಆನ್ ದ ಆಲ್ ಇಂಡಿಯಾ ಆರ್ಡರ್ ಆಫ್ ಮೆರಿಟ್ ಆನ್ ದೇರ್ ಪರ್ಫಾರ್ಮೆನ್ಸ್ ಇನ್ ಸ್ಟೇಜ್ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಸೆಲೆಕ್ಷನ್ನ ನಾಲ್ಕು ಸ್ಟೇಜಲ್ಲಿ ಮಾಡ್ತಾರೆ ಸ್ಟೇಜ್ ಒನ್ ಸ್ಟೇಜ್ ಟು ಸ್ಟೇಜ್ ತ್ರೀ ಮತ್ತು ಸ್ಟೇಜ್ ಫೋರ್ ಸ್ಟೇಜ್ ಒನ್ನಲ್ಲಿ ಏನಿರುತ್ತೆ ಅಂದರೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಸ್ಟೇಜ್ ಟು ಅಲ್ಲಿ ಅಂದರೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ ಸ್ಟೇಜ್ ತ್ರೀಯಲ್ಲಿ ಏನಿರುತ್ತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ್ಯಂಡ್ ಫೈನಲ್ ಮೆಡಿಕಲ್ಸ್ ಆಟ್ ಐ ಎನ್ ಎಸ್ ಚಿಲ್ಕಾ ಇರುತ್ತೆ ಸ್ಟೇಜ್ ಫೋರಲ್ಲಿ ಏನಿರುತ್ತೆ ಅಂದರೆ ಶಾರ್ಟ್ ಲಿಸ್ಟಿಂಗ್ದ ಕ್ಯಾಂಡಿಡೇಟ್ಸ್ ಸೊ ಈ ಎಕ್ಸಾಮ್ ಏನಾಗುತ್ತೆ ಅಂದರೆ ನಾಲ್ಕು ಹಂತದಲ್ಲಿ ನಡೆಯುತ್ತೆ ಫಸ್ಟು ರಿಟರ್ನ್ ಎಕ್ಸಾಮ್ ಇರುತ್ತೆ ಆಮೇಲೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಫೈನಲ್ ಮೆಡಿಕಲ್ಸ್ ಇರುತ್ತೆ ಲಾಸ್ಟಿಗೆ ಕ್ಯಾಂಡಿಡೇಟ್ಸ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸೊ ರಿಟರ್ನ್ ಟೆಸ್ಟ್ ಯಾವ ಥರ ಇರುತ್ತೆ ಇಲ್ಲಿ ಟೋಟಲ್ ಐದು ಪೋಸ್ಟ್ ಇರೋದ್ರಿಂದ ಬೇರೆ ಬೇರೆ ಪೋಸ್ಟ್ಗೆ ಬೇರೆ ಬೇರೆ ಥರ ರಿಟರ್ನ್ ಎಕ್ಸಾಮ್ ಇರುತ್ತೆ ಈಗ ನೀವು ನಾವೀಗ್ ಜನ್ರಲ್ ಡ್ಯೂಟಿಗೆ ಅಪ್ಲೈ ಮಾಡಿದರೆ ನಿಮಗೆ ಸೆಕ್ಷನ್ ಒನ್ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಸೊ ಸೆಕ್ಷನ್ ಒನ್ ರಿಟರ್ನ್ ಎಕ್ಸಾಮಿನೇಷನಲ್ಲಿ ಅಂದರೆ ಮ್ಯಾಥ್ಸ್ ಇರುತ್ತೆ ಸೈನ್ಸ್ ಇರುತ್ತೆ ಇಂಗ್ಲೀಷ್ ಇರುತ್ತೆ ರೀಸ್ನಿಂಗ್ ಇರುತ್ತೆ ಮತ್ತು ಜಿ ಕೆ ಇರುತ್ತೆ ಅದೇ ನೀವು ನಾವೀಗ್ ಡೊಮೆಸ್ಟಿಕ್ ಬ್ರಾಂಚಿಗೆ ಅಪ್ಲೈ ಮಾಡಿದರೆ ಇಲ್ಲಿ ಸೆಕ್ಷನ್ ಒನ್ ಪ್ಲಸ್ ಟೂ ಆಗುತ್ತೆ ಅಂದರೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲೀಷ್ ರೀಸನಿಂಗ್ ಆ್ಯಂಡ್ ಜಿ ಕೆ ಆಮೇಲೆ ಏನಾಗುತ್ತೆ ಅಂದರೆ ಸೆಕ್ಷನ್ ಟೂ ಅಲ್ಲಿ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಇನ್ಕ್ಲೂಡ್ ಆಗುತ್ತೆ ಸೊ ನಾವೀಗ ಜನ್ರಲ್ ಡ್ಯೂಟಿಗೆ ಅಪ್ಲೈ ಮಾಡಿದರೆ ಓನ್ಲಿ ಸೆಕ್ಷನ್ ಒನ್ ಎಕ್ಸಾಮ್ ಬರೀಬೇಕು ನಾವೀಗ ಡೊಮೆಸ್ಟಿಕ್ ಬ್ರಾಂಚಿಗೆ ಅಪ್ಲೈ ಮಾಡಿದರೆ ಸೆಕ್ಷನ್ ಒನ್ ಮತ್ತು ಟೂನ ಬರೀಬೇಕು ಅದೇ ನೀವು ಆ್ಯಂತ್ರಿಕ್ ಎಲೆಕ್ಟ್ರಿಕಲ್ಗೆ ಅಪ್ಲೈ ಮಾಡಿದರೆ ಸೆಕ್ಷನ್ ಒನ್ ಅಂದರೆ ಜನರಲ್ ಸಬ್ಜೆಕ್ಟ್ ಬರೀಬೇಕು ಪ್ಲಸ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಬ್ಜೆಕ್ಟಿದು ಎಕ್ಸಾಮ್ ಬರೀಬೇಕಾಗತ್ತೆ ಅದೇ ನೀವು ಮ್ಯಾಥ್ಸ್ ಎಲೆಕ್ಟ್ರಾನಿಕ್ಸ್ ಅಪ್ಲೈ ಮಾಡಿದರೆ ಸೆಕ್ಷನ್ ಒನ್ ಪ್ಲಸ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ರಿಲೇಟೆಡ್ ಪೇಪರ್ನ ಬರೀಬೇಕಾಗತ್ತೆ ಆಂತ್ರಿಕ್ ಮೆಕ್ಯಾನಿಕಲ್ಗೆ ಅಪ್ಲೈ ಮಾಡಿದರೆ ನೀವು ಸೆಕ್ಷನ್ ಒನ್ ಪ್ಲಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ರಿಲೇಟೆಡ್ ಸಬ್ಜೆಕ್ಟ್ನ ಬರೀಬೇಕಾಗುತ್ತೆ ಸೊ ಇದೆಲ್ಲ ರಿಟರ್ನ್ ಎಕ್ಸಾಮಿನೇಷನ್ ರಿಟರ್ನ್ ಎಕ್ಸಾಮಿನೇಷನ್ ಆದಮೇಲೆ ಏನಿರುತ್ತೆ ಅಂದರೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟಲ್ಲಿ ಏನಿರುತ್ತಂದರೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ ಟು ಬಿ ಕಂಪ್ಲೀಟೆಡ್ ಇನ್ ಸೆವೆನ್ ಮಿನಿಟ್ಸ್ ಟ್ವೆಂಟಿ ಸ್ಕ್ವಾಟಪ್ಸ್ ಊಟಕ್ ಬೈಟಕ್ ಆ್ಯಂಡ್ ಟೆನ್ ಪ್ಲಪ್ಸ್ ಸೊ ಟೆನ್ ಪುಷಪ್ಸ್ ಸೊ ಇಲ್ಲೇನಿರುತ್ತೆ ಅಂದರೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟಲ್ಲಿ ಹದಿನಾರು ನೂರು ಮೀಟರ್ನ ನೀವು ಎಷ್ಟು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಂದ್ರೆ ಏಳು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಆಮೇಲೆ ಇಜ್ ಇಪ್ಪತ್ತೇನಂದರೆ ಬಸ್ಕಿ ಹೊಡಿಬೇಕಾಗುತ್ತೆ ಇಪ್ಪತ್ತು ಬಸ್ಕಿ ಹೊಡಿಬೇಕಾಗುತ್ತೆ ಆಮೇಲೆ ಇಲ್ಲಿ ಹತ್ತು ಪುಷ್ ಮಾಡಬೇಕಾಗುತ್ತೆ ಅಥವಾ ಹತ್ತು ಡಿಪ್ಸ್ನ ತೆಗಿಬೇಕಾಗುತ್ತೆ ಸೊ ಇದೇನಂದರೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟಲ್ಲಿ ಇರುತ್ತೆ ಆಲ್ ತ್ರೀ ಟೆಸ್ಟ್ ಆಫ್ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಟು ಬಿ ಕಂಪ್ಲೀಟ್ ಟು ಬಿ ಕ್ಯಾರಿಡ್ ಔಟ್ ಇನ್ ಕಂಟಿನ್ಯೂಟಿ ವಿತೌಟ್ ಎನಿ ಬ್ರೇಕ್ ಎನಿ ಬ್ರೇಕ್ ಇನ್ ದ ತ್ರೀ ಟೆಸ್ಟ್ ವಿಲ್ ಬಿ ಲೀಡ್ ಟು ಫೇ ಫೇಲಿಂಗ್ ಇನ್ ಟೆಸ್ಟ್ ಸೊ ಈ ಮೂರು ಫಿಸಿಕಲ್ ಟೆಸ್ಟ್ ಏನಿರುತ್ತಲ್ಲ ಕಂಟಿನ್ಯೂ ಆಗಿರುತ್ತೆ ಯಾವುದೇ ಬ್ರೇಕ್ ಇರಲ್ಲ ನೀವು ಯಾವುದೇ ಥರನಾದ ಬ್ರೇಕ್ ಏನಾಗುತ್ತೆ ಅಂದರೆ ನೀವು ಫಿಸಿಕಲ್ ಟೆಸ್ಟ್ನಲ್ಲಿ ಫೇಲ್ ಆಗ್ತೀರಾ ಸೊ ಹೌ ಟು ಅಪ್ಲೈ ಹೇಗೆ ಅಪ್ಲೈ ಮಾಡ್ತೀರಾ ಅಂದರೆ ಅಪ್ಲಿಕೇಶನ್ಸ್ ವಿಲ್ ಬಿ ಅಕ್ಸೆಪ್ಟೆಡ್ ಆನ್ಲೈನ್ ಓನ್ಲಿ ಫ್ರಾಮ್ ಸೆಕೆಂಡ್ ಜುಲೈ ಟ್ವೆಂಟಿ ಟ್ವೆಂಟಿ ಒನ್ ಫ್ರಾಮ್ ಟೆನ್ ಅವರ್ಸ್ ಟು ಸಿಕ್ಸ್ಟೀಂತ್ ಜುಲೈ ಟ್ವೆಂಟಿ ಟ್ವೆಂಟಿ ಒನ್ ಅಪ್ ಟು ಏಯ್ಟೀನ್ ಅವರ್ಸ್ ಸೊ ಇಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಯಾವಾಗಂದರೆ ಎರಡನೇ ಜುಲೈ ಎರಡು ಸಾವಿರದ ಇಪ್ಪತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಹದಿನಾರನೇ ಜುಲೈ ಎರಡು ಸಾವಿರದ ಇಪ್ಪತ್ತೊಂದು ಸಂಜೆ ಆರು ಗಂಟೆವರೆಗೂ ಅಪ್ಲಿಕೇಶನ್ ಹಾಕ್ಬೋದಾಗಿತ್ತೆ ಕ್ಯಾಂಡಿಡೇಟ್ಸ್ ಆರ್ ಲಾಗ್ ಆನ್ ಟು ದ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಜಾಯ್ನ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಡಾಟ್ ಸಿ ಡಿ ಎ ಸಿ ಡಾಟ್ ಇನ್ ಸೊ ನೀವೇನಾದರೂ ಅಪ್ಲಿಕೇಶನ್ ಹಾಕ್ತಿದ್ರೆ ನೀವು ಈ ವೆಬ್ಸೈಟ್ನ ಯೂಸ್ ಮಾಡ್ಬೋದು ಯಾವುದಂದರೆ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಜಾಯಿನ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಡಾಟ್ ಸಿ ಡಿ ಎ ಸಿ ಡಾಟ್ ಇನ್

ಐ ರಿಕ್ವೈಟ್ ಟು ಪೇ ಅ ಫಿ ಫೀ ಆಫ್ ಆರ್ ಎಸ್ ಟು ಫಿಫ್ಟಿ ಥ್ರೂ ಆನ್ಲೈನ್ ಮೋಡ್ ಬೈ ಯೂಸಿಂಗ್ ನೆಟ್ ಬ್ಯಾಂಕಿಂಗ್ ಆರ್ ಬೈ ಯೂಸಿಂಗ್ ವೀಸಾ ಮ್ಯಾಸ್ಟರ್ ಮ್ಯಾಸ್ಟ್ರಿಯೋ ರೂಪೇ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ ಆರ್ ಯು ಪಿ ಐ ಸೊ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಯಾವುದೇ ಥರನಾದಂಥ ಅಪ್ಲಿಕೇಶನ್ ಫೀಸ್ ಇರಲ್ಲ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಎಷ್ಟಿರುತ್ತೆ ಅಂದರೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ಅದನ್ನು ನೀವು ಆನ್ಲೈನ್ನೇ ಪೇ ಮಾಡಬೇಕು ಯಾವ ಥರ ಪೇ ಮಾಡ್ತೀರಂದರೆ ನೀವು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ಬೋದು ವೀಸಾ ಮಾಸ್ಟರ್ ರೂಪೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಥವಾ ಯು ಪಿ ಐ ಯೂಸ್ ಮಾಡ್ಕೊಂಡು ಏನಂದರೆ ಪೇಮೆಂಟ್ನ ಮಾಡಬೇಕಾಗುತ್ತೆ ಸೊ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅವರ ಅಫಿಷಿಯಲ್ ವೆಬ್ಸೈಟ್ ಆದಂಥ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲ್ಯಾಶ್ ಜಾಯಿನ್ ಇಂಡಿಯನ್ ಕೋಸ್ಟ್ ಕಾರ್ಡ್ ಡಾಟ್ ಸಿ ಡಿ ಎ ಸಿ ಡಾಟ್ ಇನ್ ಹೋಗ್ಬೋದು ಅದೇ ಥರ ಆದ ನಮ್ಮ ಕಮೆಂಟ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನು ಮಾಡಿರ್ತೀವಿ ಅಂದರೆ ನಾವು ಅಫಿಷಿಯಲ್ ನೋಟಿಫಿಕೇಷನ್ನ ಹಾಕಿರ್ತೀವಿ ಸೊ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡ್ಬೋದು ಅಂದರೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕ್ಲಾರಿಫೈ ಮಾಡ್ತಿರ್ಬೋದು ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು